ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಆಗಿದೆ ಬೆಳಿಗ್ಗೆ. ಸಚಿತ್ನೆಲ್ಲ ಕಳಿಸ್ದೆ, ಟಿಫನ್ ಮಾಡಿದೆ. ಟಿಫನ್ ಇವತ್ತು ಮೆಂತ್ಯ ಪಲಾವ್ ಮಾಡಿದ್ದೆ. ಮೆಂತ್ಯ ಪಲಾವ್ ಧನಿಯಾ ಮರೆತ್ಬಿಟ್ಟು ಲಾಸ್ಟಲ್ಲಿ ಮತ್ತೆ ಧನಿಯಾ ಪುಡಿ ಹಾಕಂಗಾಯ್ತು. ಸೊ ಮೆಂತ್ಯ ಪಲಾವ್ ಮಾಡಿಟ್ಟಿದ್ದೀನಿ. ಅದ್ರ ರೆಸಿಪಿನ ಹೀಗೆ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡಿ. ಮೆಂತ್ಯ ಪಲಾವ್ ತುಂಬಾ ಚೆನ್ನಾಗಿರುತ್ತೆ, ಎಸ್ಪೆಷಲಿ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಮೆಂತ್ಯ ಪಲಾವು. ಮತ್ತೆ ಟ್ರಿಪ್ ಎಲ್ಲ ಹೋಗಿ ಬಂದ್ವಿ, ಧರ್ಮಸ್ಥಳ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಹೋಗಿ ಬಂದ್ವಿ. ತುಂಬಾ ಚೆನ್ನಾಗಿತ್ತು, ಈವನ್ ಮೈಂಡ್ ಫ್ರೆಶ್ ಆಯ್ತು. ಮತ್ತೆ ನಾನಲ್ಲಿ ನಾ ಹೇಳ್ದಾಗೆ ಈ ಕಡೆಯಿಂದ ಹೋಗ್ತಾ ಗೋಶಾಲೆಗೆ ಹೋಗೋಣ ಅಂತ ಹಠ ಮಾಡಿದೆ. ನಮ್ಮನೇಲೆಲ್ಲ ಬೇಡ ಅಂತ ರೇಗಿದ್ರು ನಮ್ಮಪ್ಪ. ಇನ್ನೇನ್ ನಿನ್ಗೆ ಎಲ್ಲಿ ಏನ್ ಸಿಗುತ್ತೆ ಅಲ್ಲೆಲ್ಲ ಎಗ್ರಿಕೊಂಡ್ಬಿಡ್ತೀನಿ ಅಂತ ಬೈತಾ ಇದ್ರು. ಸೊ ಇಲ್ಲ ರೆಡಿ ಪ್ಲೀಸ್ ಅಂತಿದ್ದೆ. ಸರಿ ಆಯ್ತು, ಆ ಕಡೆಯಿಂದ ನೋಡೋಣ ಬಾ ಅಂತ ಅನ್ಬಿಟ್ಟು ಕರ್ಕೊಂಡ್ ಬಂದ್ರು. ಇನ್ನೇನ್ ಗೋಶಾಲೆ ಬರ್ತಿದೆ ಶುರು ಮಾಡಿದೆ, ಪ್ಲೀಸ್ ರೆಡಿ ರೆಡಿ ಪ್ಲೀಸ್ ಅಂತ. ಸೊ ನಾವ್ ಎಷ್ಟೇ ದೊಡ್ಡವರಾದ್ರೂ ಅಪ್ಪಂದಿರ್ ಅಮ್ಮಂದಿರ್ ಮುಂದೆ ನಾನು ಇನ್ನು ಸ್ವಲ್ಪ ಚಿಕ್ಕ ಹುಡುಗಿ ತರಾನೇ ಆಡ್ತೀನಿ ಅಪ್ಪನ ಮುಂದೆ. ಅಪ್ಪ ಪ್ಲೀಸ್, ಅಪ್ಪ ಡ್ಯಾಡಿ ಪ್ಲೀಸ್ ಡ್ಯಾಡಿ ಅಂತ. ಕೊನೆಗೆ ಡ್ಯಾಡಿ ಆಯ್ತು ನಡಿಯಪ್ಪ, ಏನೋ ಇಷ್ಟೊಂದು ಕೇಳ್ಕೊಂತಿದ್ಯಾ ಅನ್ಬಿಟ್ಟು ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದ್ಮೇಲೆ ಹಸು ಅಲ್ಲಿ ಆಕ್ಚುಲಿ ಶೆಡ್ ಮಾಡ್ಲಿಕ್ಕೆ ಅನ್ಬಿಟ್ಟು ದೊಡ್ಡ ಗುಂಡಿಗಳನ್ನ ತೋಡಿದ್ದಾರೆ. ಆಲ್ಮೋಸ್ಟ್ ಮೂರಡಿ, ಈ ಕಡೆ 3 ಅಡಿ, ಈ ಕಡೆ 4 ಅಡಿ ತೋಡಿದ್ದಾರೆ. ಪಾಪ ಹಸು ಬಿದ್ದೋಗ್ಬಿಟ್ಟಿತ್ತು, ಒಂದು ನೋಡ್ಕೊಂಡೇ ಇಲ್ಲ ಅವರು. ಎಷ್ಟೊಂದು ಹಸುಗಳಿದೆ, ಹೆಂಗ್ ನೋಡ್ಕೊಳಕಾಗತ್ತೆ ಹೇಳಿ. ಮತ್ತೆ ಬಿದ್ದೋಗಿದೆ ನೋಡ್ಕೊಂಡಿಲ್ಲ. ಸಚಿತ್ ನೋಡ್ದ, ನೋಡ್ಬಿಟ್ಟು ಮಮ್ಮಿ ಹಸು ಬಿದ್ದೋಗಿದೆ ಅಂತ ಹೇಳ್ದ. ನಮ್ಗೆಲ್ಲ ಶಾಕ್ ಆಗೋಯ್ತು, ಹಸು ಬಿದ್ದೋಗಿದ್ಯಾ ಅನ್ಬಿಟ್ಟು ಇಮಿಡಿಯೇಟ್ ಹೋಗಕ್ ಗುಂಡಿಲಿ ನೋಡಿದ್ರೆ ಎಲ್ಲ ನೊಣ ಮುಸ್ರಿತ್ತು. ನಾನು ಅನ್ಕೊಂಡೆ ಐ ಥಿಂಕ್ ಅಲ್ಲೇ ಬಂದಿದೆ, ಅದಕ್ಕೆ ತಳ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡೆ. ಬಟ್ ಆಮೇಲೆ ನೋಡಿದೆ, ಹಸು ಉಸಿರಾಡ್ತಿತ್ತು. ಆಮೇಲೆ ಡ್ಯಾಡಿ ಇಲ್ಲ ಡ್ಯಾಡಿ ಉಸಿರಾಡ್ತಿದೆ ಅಂತ ನಾ ಹೇಳ್ದೆ. ಆಮೇಲೆ ಸರಿ ಆಯ್ತಪ್ಪ ಅಂತ ಅನ್ಬಿಟ್ಟು ಓಡೋಗಿ ಅವ್ರನ್ನ ಕರ್ಕೊಂಡ್ ಬಂದ್ರು. ಹೆಂಗ್ ಪಾಪ ಹೆಂಗಸ್ರುಗಳು ಅಷ್ಟೇ ಇದ್ದಿದ್ದು, ಗಂಡಸ್ರುಗಳೆಲ್ಲ ಹುಲ್ ತರ್ಲಿಕ್ ಹೋಗಿದ್ರು. ಆಮೇಲೆ ಪಾಪ ಅಯ್ಯೋಯ್ಯೋ ಏನ್ ಮಾಡೋದು, ಯಾರು ಇಲ್ಲ ಗಂಡಸ್ರು ಅಂತಿದ್ರು. ಹಿಂದಿನ ದಿನನೇ ಬಿದ್ದೋಗಿದೆ, ನೈಟ್ ಯಾವಾಗ್ಲೂ ಬಿದ್ದೋಗಿದೆ, ಯಾಕಂದ್ರೆ ಓಪನ್ ಸ್ಪೇಸ್ ಅಲ್ಲಿ ಬಿಟ್ಬಿಟ್ಟಿದಾರಲ್ವಾ. ಸೊ ಹಾಗಾಗಿ ಕೊನೆಗೆ ಏನ್ ಮಾಡಿದ್ವಿ, ಒಂದು ಆರೆ ತಗೊಂಡು ಕೊಂಬು ಮಣ್ಣಿನ ಬದಿ ಒಳಗಡೆ ಸೇರ್ಕೊಂಡ್ಬಿಟ್ಟಿತ್ತು. ಅದು ಪಾಪ ಹಿಂಗ ಹಿಂಗ್ ಅಳ್ಳಾಡ್ಸಕ್ ಆಗ್ತಿರ್ಲಿಲ್ಲ, ಫುಲ್ ಹಿಂಗ ಆಗ್ಬಿಟ್ಟಿತ್ತು ಆಯ್ತಾ. ಉಸಿರಾಡಕ್ಕೆ ಆಗ್ತಿರ್ಲಿಲ್ಲ, ಸ್ವಲ್ಪ ಸ್ವಲ್ಪ ಉಸಿರಾಡ್ತಿತ್ತು. ಗಂಜಿ ಕಣ್ ತಿರ್ಕೊಂಡ್ಬಿಟ್ಟಿತ್ತು. ಈ ಗಂಜಿ ಮಾಡಿದ್ರೆ ಹೇಗಿರುತ್ತೆ ಹೇಳಿ, ಆತರ ಕಣ್ಣೆಲ್ಲ ಗಂಜಿ ಕಣ್ ತಿರ್ಕೊಂಡ್ಬಿಟ್ಟಿತ್ತು. ಕೊನೆಗೆ ನಾವೊಂಥರ ಹೊಟ್ಟೆಲ್ಲ ಹೊರದು, ಸಚ್ಚೊಂದು ಪಾಪ ಎಲ್ಲಾರು ಕಾಪಾಡ್ಬಿಡೋಣ ಅದನ್ನ ಸೇರ್ಕೊಂಡು ಅಂತ ಅಂದ. ಸರಿ ಆಯ್ತು ಅಂದ್ಬಿಟ್ಟು ಎಲ್ಲಾರು ಒಂದ್ ಕೈ ನೋಡಿದ್ರು, ಎಲ್ಲ ಗಂಡಸರೆಲ್ಲ ಸೇರ್ಕೊಂಡು, ಎಸ್ಪೆಷಲಿ ನಮ್ಮ ಯಜಮಾನ್ರು ಶಿವಣ್ಣ ಮತ್ತೆ ನಮ್ಮ ಡ್ರೈವರ್ ಲೌಕಿ ಅಂತಿದ್ದಾರೆ, ಅವರು ಎಲ್ಲ ಸೇರಿ ಹಸುನ ಕೈಯಲ್ಲೇ ಕಷ್ಟಪಟ್ಟು ಎತ್ಬಿಟ್ರು, ಎತ್ತಿ ಮೇಲ್ಗಡೆ ಇಳಿಸಿದ್ರು. ಆಮೇಲೆ ಅದಕ್ಕೆ ಪಾಪ ಎಲ್ಲ ನೀರೆಲ್ಲ ಹಾಕಿ, ಆ ನೀರೆಲ್ಲ ಹಾಕಿ ಕುಡಿಸೋದು, ಅದನ್ನೆಲ್ಲ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಒಂಥರ ಅನ್ನಿಸ್ತಿತ್ತು, ನಂಗೆ ಹೊಟ್ಟೆಲೆಲ್ಲ ಕಿವಿಚ್ದಂಗ್ ಆಗ್ತಿತ್ತು. ನಾನು ಅದನ್ನ ಹಾಕಿಲ್ಲ, ತುಂಬಾ ಹೊಟ್ಟೆ ಉರಿತು. ಎಷ್ಟು ಹೊಟ್ಟೆ ಉರಿತು ಗೊತ್ತಾ, ಸಖತ್ ಬೇಜಾರಾಯ್ತು ಹಸುನ್ ನೋಡ್ಬಿಟ್ಟು. ಏನೋ ಯಾರೋ ಒಬ್ರು ಕಾಮೆಂಟ್ ಕಳ್ಸಿದ್ರು, ಏನ್ ನೀನೇ ಇಳದು ಗುಂಡಿಗೆ ಎತ್ತಿರೊಳಂಗ್ ಆಡ್ತಿದ್ಯಾ ಅಂತ. ಏನ್ ಗೊತ್ತಾ, ಎಲ್ಲಾರ್ಗೂ ಆ ಪುಣ್ಯ ಸಿಗೋದಿಲ್ಲ ಆಯ್ತಾ. ಎಲ್ಲಾನು ಎಲ್ಲಾ ಜೀವಿಗಳನ್ನೂ ಸಂರಕ್ಷಣೆ ಮಾಡುವಂತ ಪುಣ್ಯ ಸಿಗೋದಿಲ್ಲ. ಹಂಗಿದ್ರೆ ನನಗೆ ಇದಕ್ಕೆ ಹೋಗ್ಬೇಕು ಅಂತ ಎಲ್ಲೋ ದೇವ್ರು ಬರ್ದಿದ್ದ ಅನ್ಸತ್ತೆ. ನೀನ್ ಹೋಗ್ಬೇಕು, ಅಲ್ಲಿ ಹಸುವಿನ ಜೀವ ನಿನ್ ಕೈಯಲ್ಲಿದೆ ನಿನ್ ಅಂತ ಏನೋ ಅದನ್ನ ನಂಗೆ ಹೇಳಕ್ ಬರ್ತಾ ಇಲ್ಲ ಹೆಂಗೆ ಅಂತ. ಸೊ ಯಾವ್ದೋ ಒಂದು ರೀತಿ ನಾವ್ ಅಲ್ಲಿ ಹೋದ್ವಿ, ಅದು ಕೋಇನ್ಸಿಡೆಂಟ್ ಆದ್ರೂ ಆಗಿರ್ಬೋದು ಅಥವಾ ಬ್ರಹ್ಮ ಲಿಖಿತ ಅಂತನಾದ್ರೂ ಅನ್ಕೋಬಹುದು. ಅಲ್ಲಿ ಕರ್ಕೊಂಡು ಹೋಗ್ತು, ನೋಡಿದ ನಂತರ ನಮ್ ಕಡೆಯಿಂದ ಒಂದು ಹಸುವಿನ ಜೀವ ಉಳಿತು, ಅದು ಮೇನ್ ರೀಸನ್. ನಮ್ಮ ಡ್ರೈವರ್ ಲೋಕಿ ಅವ್ರು ಹೇಳ್ತಿದ್ರು, ಹೋಗ್ಲಿ ಬಿಡಿ, ಅನುಪಮರಿಂದ ಒಂದು ಜೀವ ಉಳಿತು, ಎಷ್ಟು ಹಠ ಮಾಡಿ ಕರ್ಕೊಂಡ್ ಬಂದ್ರಿ ನೋಡಿ. ನೀವ್ ಹಠ ಏನಾದ್ರೂ ಅನ್ರಿ, ನೀವ್ ಏನಾದ್ರೂ ಏನೋ ಒಂದ್ ಹೇಳ್ತಿದ್ದೀರಾ ಅಂದ್ರೆ ಏನೋ ಒಂದ್ ಇದೆ ಅಂತಾನೆ ಅರ್ಥ. ನಾನ್ ಸುಮಾರು ಸತಿ ನೋಡಿದೀನಿ ಅಂತ ಅದೇ ಹೇಳ್ತಿದ್ರು. ಸುನಿಮಾನು ಅದೇ ಹೇಳ್ತಿದ್ರು, ನೀನು ಪದೇ ಪದೇ ಹೋಗೋಣ 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 ಅಂತಿದ್ದಾಗ್ಲೇನೆ ಏನೋ ಒಂದ್ ಇದೆ ಅಂತ ಸೂಕ್ಷ್ಮ ಅರ್ಥ ಮಾಡ್ಕೋಬೇಕಿತ್ತು, ನಾವ್ ಅರ್ಥ ಮಾಡ್ಕೊಳ್ಳಿಲ್ಲ. ಬಟ್ ಎಸ್ ನಿಜವಾಗ್ಲೂ ತುಂಬಾ ಅಂದ್ರೆ ನನ್ಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ, ಹಸು ಎತ್ತಿ ಕೆಳಗಡೆ ಕೂರಿಸ್ಬಿಟ್ಟು ಅದಕ್ಕೆ ನೀರನ್ನ ಕುಡಿಸಿ ಅದಕ್ಕೆಲ್ಲ ಮೈ ಮೇಲೆಲ್ಲ ನೀರ ಹಾಕಿ, ಯಾವತ್ತು ಅಷ್ಟೇ ಫುಲ್ ಉಸಿರಾಡಕ್ ಆಗ್ತಿರ್ಲಿಲ್ಲ ಅಲ್ವಾ, ಸ್ವಲ್ಪ ಸ್ವಲ್ಪ ಉಸಿರಾಡ್ತಿತ್ತು. ಆ ನಂತರ ಪಾಪ ಕೈಕಾಲೆಲ್ಲ ಹಿಂಗಿಂಗೆಲ್ಲ ಸ್ವಲ್ಪ ಹಸುವಿದೆಲ್ಲ ಎಳ್ದಾಡಿದ್ರು. ಎಳ್ದಾಡ್ದಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗ್ಲಿ ಅಂತ ಹೇಳಿ, ಯಾಕಂದ್ರೆ 3 ಅಡಿ 4 ಅಡಿಲಿ ಎಷ್ಟು ಜಾಗ ಇರುತ್ತೆ ನೀವೇ ಲೆಕ್ಕ ಹಾಕಿ, ಹಿಂಗ್ ಕುರ್ಸ್ಕೊಂಡು ದಬಾಕೊಂಡು ಮಲ್ಕೋಬಿಟ್ಟಿತ್ತು. ಪಾಪ ನಿಜವಾಗ್ಲೂ ಹೊಟ್ಟೆಲ್ಲ ಉರಿಯುತ್ತೆ ನೆನ್ಸ್ಕೊಂಡ್ರೆ. ಬಟ್ ಹೋಪ್ಫುಲ್ಲಿ ಅದು ಬದುಕೊಳ್ತು ಅನ್ನೋದೇ ನನಗೆ ತುಂಬಾ ಖುಷಿ ಪಡುವಂತ ಒಂದು ವಿಷಯ. ಎಸ್ ಬನ್ನಿ ಅಡುಗೆ ಮನೆಗೆ ಹೋಗಿ, ಮೆಂತ್ಯ ಪಲಾವ್ ಮಾಡಿದೀನಿ, ಅದ್ರ ರೆಸಿಪಿನ ನೋಡ್ಕೊಂಡು ಬರೆಯುವಂತೆ. ಸೊ ಬನ್ನಿ, ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಮೊದಲು ಒಂದು ಪಾತ್ರೆ ಇಟ್ಬಿಟ್ಟು ಪಾತ್ರೆಗೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ನೋಡಿ ಈಗ ಇಲ್ಲಿ ಚಕ್ಕೆ, 1/4 ಲವಂಗ ಮತ್ತೆ ಏಲಕ್ಕಿ, 1-4 ಹಸಿರು ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕೊಳ್ತೀನಿ, ಫಸ್ಟ್ ಚಕ್ಕೆ, ಲವಂಗ, ಏಲಕ್ಕಿ ಮತ್ತೆ ಹಸಿರು ಮೆಣಸಿನಕಾಯಿ. ಆನಂತರ ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಿ ನನಗೆ ಸುನಿಮಾಗೂ ಕೂಡ ಆಗುತ್ತೆ. ಆನಂತರ ತಕ್ಷಣನೇ ಇದಕ್ಕೆ ಹಸಿ ಬಟಾಣಿ ಕೂಡ ಹಾಕೊಳ್ತೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿರ್ಬೇಕು, ಮೆಂತ್ಯ ಬಾತು ದೇಹಕ್ಕೆ ಕೂಡ ಒಳ್ಳೇದು, ತಂಪು ಕೂಡ. ಈಗ ನಾನೇನ್ ಮಾಡ್ತೀನಿ ಅಂದ್ರೆ, ಇದಕ್ಕೆ ಮೆಂತ್ಯ ಸೊಪ್ಪನ್ನ ತೊಳೆದ್ಬಿಟ್ಟು ಸ್ಟೀಲ್ ಚಾಕುನಲ್ಲಿ ಕಟ್ ಮಾಡಿದೀನಿ. ನೆನ್ಸ್ನಲ್ಲಿ ಇರಲಿ, ಸ್ಟೀಲ್ ಚಾಕು, ಬೇರೆ ಚಾಕುನಲ್ಲಿ ಕಟ್ ಮಾಡಬೇಡಿ, ಕಬ್ಬಿಣದ್ರಲ್ಲಿ. ಏನಾಗುತ್ತೆ ಅಂದ್ರೆ ಕಹಿ ಬಂದ್ಬಿಡತ್ತೆ. ಈಗ ಹಾಕೊಳ್ತಾ ಇದೀನಿ. ಇದನ್ನೆಲ್ಲ ಚೆನ್ನ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ತಾ ಇದೀನಿ. ಅರಶಿನ ಹಾಕೋದ್ರಿಂದ ತುಂಬಾ ಒಳ್ಳೇದು, ಮತ್ತೆ ಕಹಿ ಕೂಡ ಸ್ವಲ್ಪ ಮತ್ತೆ ಕಡಿಮೆ ಆಗುತ್ತೆ ಅರಶಿನ ಹಾಕೋದ್ರಿಂದ. ನಂತರ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ತಾ ಇದೀನಿ. ನಿಯರ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆನಂತರ ಇಮಿಡಿಯೇಟ್ ಟೊಮ್ಯಾಟೊ, ಆನಂತರ ಇಮಿಡಿಯೇಟ್ ಟೊಮ್ಯಾಟೊ, 2 ಟೊಮ್ಯಾಟೊನ ನಾನು ಬಳಸ್ತಾ ಇದ್ದೀನಿ. ಅದಕ್ಕೆ ಚೆನ್ನಾಗಿ ಇದನ್ನೆಲ್ಲ ಮ್ಯಾಶ್ ಅದೊಂದು ಫ್ರೈ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಸೈಡ್ ಅಲ್ಲಿ ಕೆಟಲ್ ಅಲ್ಲಿ ಬಿಸಿನೀರನ್ನ ಕಾಯ್ಲಿಕ್ಕೆ ಇಟ್ಟಿದೀನಿ. ಯಾಕಪ್ಪ ಅಂದ್ರೆ ಬೇಗನೆ ಆಗುತ್ತೆ, ಸ್ವಚ್ಛ ಕೂಡ ಲೇಟ್ ಆಯ್ತು ಸ್ಪೂನ್. ಅದಕ್ಕೆ ಇದಕ್ಕೆ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳಿ. ಇವನ್ ಹಿಂಗೂ ಕೂಡ ಉಪಯೋಗಿಸ್ಬೋದು, ಬಟ್ ನಾನೇನಿಗೆ ಉಪಯೋಗಿಸ್ತಾ ಇಲ್ಲ, ಬೇಡ ಅಂತ ಹೇಳಿ. ಈಗ ನೀರನ್ನ ಹಾಕೋಣ ಆಯ್ತಾ. ಇಲ್ಲಿ ನೀರ್ ಚೆನ್ನಾಗಿ ಕಾದಿದೆ, ನೋಡ್ಕೊಂಡು ಹಾಕೊಳ್ಳಿ. 1-2 ತುಂಬಾ ಕೈ ಸುಟ್ಬಿಡ್ತು. ಈಗ 1¾ ಗ್ಲಾಸ್ ಹಾಕ್ಬೇಕು, ಸ್ವಲ್ಪ ಉದ್ರುದ್ರಾಗಲಿ ಅಂತ ನಾನು 2¾ ಹಾಕೊಂಡಿದ್ದೀನಿ. ಕರೆಕ್ಟ್ ಆಗಿ ಈಗ ನಾನು 1½ ಅಥವಾ 1¼ ಪಾವ್ ಹಾಕೊಳ್ತೀನಿ. ಈಗ ನೋಡಿ, ಇದಕ್ಕೆ ಗರಂ ಮಸಾಲ ಹಾಕೊಳ್ಳೋಣ. ನಿಯರ್ಲಿ 1 ಟೀಸ್ಪೂನ್ ಅಷ್ಟು ಆದ್ರೆ ಸಾಕಾಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಕೊತ ಕೊತ ಅಂತ ಕುದಿತಿದೆ. ಅಕ್ಕಿಯನ್ನ ತೊಳೆದಿಟ್ಕೊಂಡಿದೀನಿ ಕರೆಕ್ಟ್ ಆಗಿ 1½ ಪಾವ್ನಷ್ಟು, 1½ ಗ್ಲಾಸ್ನಷ್ಟು. ಈ ಗ್ಲಾಸ್ ನಲ್ಲಿ 1½ ಗ್ಲಾಸ್ನಷ್ಟು ಅಕ್ಕಿಯನ್ನ ತೆಗೆದಿಟ್ಕೊಂಡಿದೀನಿ. ಈಗ ನೀರ್ ಹಾಕೋದಿಲ್ಲ, ಹಾಗೆ ಇದೆ ಅಕ್ಕಿಯನ್ನ ಮಾತ್ರ ಹಾಕೊಳ್ಳೋಣ. ನೋಡಿ, ಒಂಚೂರು ನೀರ್ ಬೇಡ, ನೀರ್ ಚೆಲ್ಬಿಡ್ತೀನಿ ಇದನ್ನ. ತಳದಲ್ಲಿ ಸಿಕ್ಕಿರುವಂತ ಅಕ್ಕಿ ಕೂಡ ಹಾಕೊಳ್ತೀನಿ. ನಂತರ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾ ಇದೀನಿ. ಏನೋ ಮರ್ತೆ ಅಂತ ಅನ್ಕೊಳ್ತಿದ್ದೆ, ಧನಿಯಾ ಪುಡಿನೇ ಮರ್ತಿರೋದು. 1 ಟೀಸ್ಪೂನ್ ಅಷ್ಟು ಹಾಕ್ತೀನಿ ಸಾಕು, ಏನ್ ಜಾಸ್ತಿ ಬೇಡ. ಸೊ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಬಿಡೋಣ. ಈಗ ನೋಡಿ, ಅರ್ಧಂಬರ್ಧ ಅಕ್ಕಿ ಚೆನ್ನಾಗಿ ಬೆಂದ್ಕೊಂಡ್ಬಿಟ್ಟಿದೆ, ಇನ್ನು ಅರಳ್ಬೇಕಷ್ಟೇ. ಈಗ ನೋಡಿ, ಲಿಡ್ಡನ್ನ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಿನ್ ತೆಗೆದುಕೊಳ್ಳೋಣ ಸಾಕು. ಸೊ ಇವತ್ತು ತಾಯಮ್ಮ ಆಂಟಿ ಬಂದಿಲ್ಲ, ಬನ್ನಿ, ಅಷ್ಟಲ್ಲೆಲ್ಲ ನೀಟಾಗಿ ಕಸ ಗುಡಿಸ್ಬಿಡೋಣ. ನನ್ನ ಮಗ ಕೋಲ್ ಇಟ್ಕೊಂಡಿದ್ದಾನೆ ನಾಯಿಗೆ ಎದುರಿಸೋಕ್ಕೆ ಅಂತ, ಎಲ್ಲ ಅಲ್ಲಲ್ಲೇ ಇದೆ. ಸೊ ಎಲ್ಲ ಎತ್ತಿಡ್ತಾ ಇದ್ದೀನಿ. ಸೊ ಈಗ ದೀಕ್ಷಿತನಿಗೆ ಫಸ್ಟು ತಲೆ ಬಾಚ್ಬಿಡಿ ಮಮ್ಮಿ ಅಂತ ಹೇಳಿದ್ಲು. ಸೊ ಹಾಗಾಗಿ ಫಸ್ಟ್ ಅವಳಿಗೆ ತಲೆ ಬಾಚ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ತಲೆ ಬಾಚಿದೆ. ಆ ನಂತರ ಅವಳು ಶೂಸ್ ಹಾಕ್ಕೊಳ್ಳಿಕ್ಕೆ ಹೋದ್ಲು. ಸೊ ನಮ್ಮದು ಹಳೆ ಮನೇನ ಹೇಳದ್ನಲ್ಲ, ಸೊ ಹಾಗಾಗಿ ಇನ್ನೂ ಚಪ್ಪಲಿ ಗೂಡು ಹಳೆ ಕಾಲದ ಗೂಡಿದೆ. ಆನಂತರ ಬನ್ನಿ, ಪುಲಾವ್ನ ಈಗ ಪ್ಲೇಟ್ಗೆ ಹಾಕಿ ಅವಳಿಗೆ ಸರ್ವ್ ಮಾಡ್ತೀನಿ. ಸಚ್ಚಿತ್ಗೂ ಕೂಡ ಬಾಕ್ಸ್ಗೆ ಹಾಕಬೇಕು. ಫಸ್ಟು ಸಚ್ಚಿತ್ಗೆ ಹಾರಾಕಿಟ್ಬಿಡೋಣ. ಇಬ್ರಿಗೂ ಅಷ್ಟೇ, ತುಪ್ಪ ಇಲ್ಲ ಅಂದರೆ ಇಬ್ರಿಗೂ ಹೋಗೋದಿಲ್ಲ, ಊಟನೇ ಹೋಗೋದಿಲ್ಲ.
ತುಪ್ಪ ಒಂದು ಮಣ ಉಯ್ಕೊಂಡು ತಿಂತಾಳೆ ದೀಕ್ಷಿತಾ ಅಂತೂ. ಸೊ ಈಗ ಆಲ್ರೆಡಿ ತುಪ್ಪ ಹಾಕಿದ್ರೂ ಕೂಡ ಇನ್ನೊಂದು ಸತಿ ಹಾಕಿ ಅಂತ ಹಾಕ್ಸ್ಕೊಳ್ತಾಳೆ. ಅವಳು ಕಣ್ಣು ಮುಂದೆಯೇ ಹಾಕಬೇಕು ನಾನು ತುಪ್ಪನ. ಸೊ ಪಲಾವ್ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಬನ್ನಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಮಾಡಿ ಮೇಲೆ ಹೋಗೋಣ. ಮೇಡಮ್, ಜುವೆಲ್ರಿ ಎಲ್ಲಿಂದ ತೊಗೊಂಡ್ರಿ ನನಗೆ ಪ್ಲೀಸ್ ಹೇಳಿ 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 ಅಂತ. ಸೊ ಇವತ್ತಿನ ದಿನ ಜುವೆಲ್ರಿ ಎಲ್ಲಿಂದ ತೆಗೆದುಕೊಂಡೆ ಅಂತ ನಾನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂದರೆ ಪರ್ಚೇಸ್ ಕೂಡ ಮಾಡ್ಬೋದು, ಈವನ್ ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು. ಅವ್ರ ನಂಬರ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಎಸ್ ಬನ್ನಿ, ನನಗೆ ಅವ್ರ ಕಡೆಯಿಂದ ನಾನು ತರಿಸಿರುವಂತಹ ಕೆಲವೊಂದು ವಸ್ತುಗಳನ್ನ ನಾನು ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಳ್ತೀನಿ. ಮೊದಲನೇದಾಗಿ ನಾನೊಂದು ಕಡ ತರಿಸ್ಕೊಂಡೆ, ಅದಂತೂ ತುಂಬಾ ಚೆನ್ನಾಗಿದೆ, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನೋಡಿ. ಈ ರೀತಿ ಇದೆ ಕಡ, ನಿಜವಾಗ್ಲೂ ಇದು ಆರ್ಟಿಫಿಷಿಯಲ್ ಜುವೆಲ್ರಿ ಅಂತ ಅನ್ಸೋದೇ ಇಲ್ಲ, ಅಷ್ಟು ನಿಜವಾಗ್ಲೂ ಸತ್ಯ ತಲೆ ಮೇಲೆ ಹೊಡೆದಂಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಈ ಕಡ. ಇದ್ರ ಪ್ರೈಸ್ ಬಂದು 550 ರೂಪಾಯಿ, ಕಣ್ಣು ಮುಚ್ಕೊಂಡು ಕೊಡ್ಬೋದು ಸ್ನೇಹಿತರೆ. ಬೇರೆ ಕಡೆ ಎಲ್ಲ ನಾನು ಚೆಕ್ ಮಾಡಿದೀನಿ, ಇದು ಮೋರ್ ದೆನ್ 1200 ರೂಪೀಸ್ ಇದೆ. ಬಟ್ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ಇದು ಬರೀ 550 ರೂಪಾಯಿ ಅಂತಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಯಾವ್ದೇ ರೀತಿ ಮೋಸ ಆಗತ್ತಾ ಮೇಡಮ್ ಅಂದ್ರೆ ಇಲ್ಲ, ಯಾಕಂದ್ರೆ ನಾನು ಇವರಲ್ಲಿ ಸುಮಾರು ಸರಿ ನಾನು ಪರ್ಚೇಸ್ ಮಾಡಿದೀನಿ. ಇವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ಮೋಸ್ಟ್ ಒಂದು 40,000 ಜನ ಸಬ್ಸ್ಕ್ರೈಬರ್ಸ್ ಇದ್ರು. ಬಟ್ ಅವ್ರದ್ದೇನೋ ಅಕೌಂಟ್ ಹ್ಯಾಕ್ ಆಗಿ ಏನೇನೇನೇನೋ ಪ್ರಾಬ್ಲಮ್ ಆಯ್ತು. ಕೊನೆಗೆ ಮತ್ತೆ ನಾನೇ ಅವ್ರ ನಂಬರ್ ಇರೋದ್ರಿಂದ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಮತ್ತೆ ನಾನು ತರ್ಸ್ಕೊಂಡಿದ್ದೀನಿ. ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. 550 ಪ್ಲಸ್ ಶಿಪ್ಪಿಂಗ್ ಅನ್ನ ನೀವೇ ಕೊಡ್ಬೇಕಾಗತ್ತೆ, ಯಾಕಂದ್ರೆ ಅವ್ರು ಕೊಡ್ತಾ ಇರೋದು ಹೋಲ್ಸೇಲ್ ದರದಲ್ಲಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಹೋಲ್ಸೇಲ್ ದರದಲ್ಲಿ 550 ರೂಪಾಯಿ, ಹೈಲಿ ರೆಕಮೆಂಡ್ ಮಾಡ್ತೀನಿ ಇದನ್ನ. ಆನಂತರ ಸ್ನೇಹಿತರೆ, ಈ ರೀತಿ ಸೆಟ್ ಬಳೆ, ಈ ಬಳೆ ನಾನು ಹೇಳ್ತಿದ್ದೀನಲ್ಲ, ಆಲ್ಮೋಸ್ಟ್ ನಾನು ಒಂದ್ಸತಿ ಏನು ಹಾಕೊಂಡೋಗಿದ್ದೆ ನನ್ನ ವಿವರ್ ಮದ್ವೆಗೆ, ಹಿಂಗೆ ಹಾಕೊಂಡೋಗಿದ್ದೆ, ಇದನ್ನು ಕೂಡ ಬಿಚ್ಚಿರ್ಲಿಲ್ಲ, ಹಂಗೆ ಹಾಕೊಂಡೋಗಿದ್ದೆ ಅಂತ ಬುದ್ಧಿವಂತೆ ನಾನು. ಸೊ ಇದು ಒಂದು ಪೇರ್ ಸಿಗತ್ತೆ ನಿಮ್ಗೆ, ಎರಡು ಬಳೆ ಸಿಗತ್ತೆ, ತುಂಬಾನೇ ಚೆನ್ನಾಗಿದೆ. ಫಿನಿಶಿಂಗು ಅಷ್ಟೇ, ನಿಮ್ಗೆ ಡಲ್ ಫಿನಿಶಿಂಗ್ ಇಲ್ಲ, ನಾರ್ಮಲ್ಗಿನ್ನ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ಹೈಲಿ ರೆಕಮೆಂಡ್ ಮಾಡ್ತೀನಿ ಈ ಬಳೆಗಳನ್ನೆಲ್ಲ. ಇದು ಬಂದು 2324 2026 ತನಕನೂ ಇದೆ, ತುಂಬಾನೇ ಚೆನ್ನಾಗಿದೆ. ನಾ ಹೇಳ್ತಿದ್ದೇನಲ್ಲ, ಹೈಲಿ ಅಂದ್ರೆ ಹೈಲಿ ರೆಕಮೆಂಡ್ ಮಾಡ್ತೀನಿ. ಇದು ಕೂಡ 550 ರೂಪಾಯಿ, ನೀವು ನಂಬೋದಿಲ್ಲ ಅಲ್ಲ, 550 ರೂಪೀಸ್. ಬಟ್ ನಿಮ್ಗೆ ಒಂಥರ ಪೇಂಟ್ ಮಾಡಿರೋ ರೀತಿ ಸಿಗತ್ತೆ ನಿಮ್ಗೆ ಬಳೆಗಳೆಲ್ಲ, ಅದೆಲ್ಲ ನಿಮ್ಗೆ ಇನ್ನೂ ಕಡಿಮೆಗೆ ಸಿಗತ್ತೆ, 400 ರೂಪಾಯಿಗೆಲ್ಲ ಸಿಗತ್ತೆ. ಬಟ್ ಈ ಫಿನಿಶಿಂಗ್, ಗೋಲ್ಡ್ ಫಿನಿಶಿಂಗು ಮತ್ತೆ ಮ್ಯಾಟ್ ಫಿನಿಶಿಂಗ್ ಖಂಡಿತವಾಗ್ಲೂ ಸಿಗೋದಿಲ್ಲ. ಈ ಬಳೆಗಳನ್ನ ನಾನು ಆನ್ಲೈನ್ ಅಲ್ಲಿ ಕೂಡ ನೋಡಿದೀನಿ, ಮತ್ತೆ ಆಫ್ಲೈನ್ ಅಲ್ಲಿ ಕೂಡ ಚೆಕ್ ಮಾಡಿದೀನಿ, 950, ಅದರಲ್ಲೂ ಕೆಂಗೇರಿ ಉಪನಗರದಲ್ಲಂತೂ 1,000 ಚಿಲ್ಲರೆ ಇದೆ ಇದ್ರ ಬ್ಯಾಂಗಲ್ ಬಳೆ. ಎಸ್, ಆನಂತರ ಇದೊಂದು ಸೆಟ್ ಅನ್ನ ತೋರಿಸ್ತೀನಿ ನಿಮ್ಗೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ, ಸಖತ್ತಾಗಿದೆ, ತುಂಬಾ ಅಂದ್ರೆ ತುಂಬಾನೇ ಪ್ರಿಟಿ ಆಗಿದೆ. ಇದು ಬಂದು 750 ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್. ಶಿಪ್ಪಿಂಗ್ ಚಾರ್ಜಸ್ ನಿಮ್ಗೆ ಒಂದು 100 ರೂಪಾಯಿ ಒಳಗಡೆ ಇರುತ್ತೆ, ಡಿಪೆಂಡ್ಸ್ ಆನ್ ಏರಿಯಾ, ಯಾವ ಏರಿಯಾದಲ್ಲಿ ಇದೆ ಅಂತ ಅನ್ನೋದ್ರ ಮೇಲೆ 70 ರೂಪಾಯಿಂದ ಶುರುವಾಗುತ್ತೆ ಶಿಪ್ಪಿಂಗ್ ಚಾರ್ಜಸ್. ನಿಮ್ಗೆ ಹಿಂಗೆ ಕಳಿಸ್ಬಿಡ್ತಾರೆ ಅಂತ ಏನಿಲ್ಲ, ಇದ್ರ ಜೊತೆಗೆ ಒಂದು ಬಾಕ್ಸ್ ಅನ್ನ ಹಾಕಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿರ್ತಾರೆ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ತುಂಬಾ ಅಂದ್ರೆ ತುಂಬಾನೇ ವ್ಯಾಲ್ಯೂ ಫಾರ್ ಮನಿ, 750 ರೂಪಾಯಿ ಖಂಡಿತ. ಈ ಮ್ಯಾಟ್ ಫಿನಿಶಿಂಗು ನಿಮ್ಗೆ ಸಿಗೋದಿಲ್ಲ. ಅದ್ರ ಜೊತೆಗೆ ಈ ರೀತಿ ರಾಮ್ಲೀಲಾ ಸ್ಟೈಲ್ ನಲ್ಲಿ ಇಯರ್ ರಿಂಗ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಹಾಕಿರುವಂತಹ ಏನೋ ಸ್ಟೋನ್ಸ್ ಕಲರ್ ನೋಡಿ, ನಿಜವಾದ್ದು ಅನ್ನೋ ರೀತಿ ಇದೆ, ಅಷ್ಟು ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನೋಡಿ, ಕಾಣಿಸ್ತಿದೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನಿಜವಾದ ಸ್ಟೋನ್ಸ್ ಏನು ಅನ್ಬೇಕು ಆ ರೀತಿ ಇದೆ. ನಾನು ಇದನ್ನ ಒಂದು ತರಿಸಿದೀನಿ, ಈಗ ರೀಸೆಂಟ್ ಆಗಿ ತರಿಸಿರೋದು, ಇನ್ನೊಂದು ತರಿಸಿದ್ದೆ ಅದನ್ನ ನನ್ನ ಕಸಿನ್ ಕಿತ್ಕೊಂಡೋದ್ಲು. ಸೊ ಹಾಗಾಗಿ ಈಗಿರೋ ಅಟ್ ಪ್ರೆಸೆಂಟ್ ಇರುವಂತಹ ಪ್ರಾಡಕ್ಟ್ ಅನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇನ್ ಕೇಸ್ ನೀವೇನಾದ್ರೂ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ, ಖಂಡಿತ ಹೈಲಿ ರೆಕಮೆಂಡ್ ಮಾಡ್ತೀನಿ. ಮತ್ತೆ ಇದರಲ್ಲಿ ಮ್ಯಾಚ್ ಫಿನಿಶಿಂಗ್ ಆಗಿರೋದ್ರಿಂದ ನಿಮ್ಗೆ ಡ್ಯೂರೆಬಿಲಿಟಿ ಜಾಸ್ತಿ ಇರುತ್ತೆ. ಹೋಲ್ಸೇಲ್ ದರ ಇದು, ಒಂದ್ ತಗೋಬಹುದಾ ಮೇಡಮ್ ಅಥವಾ ಜಾಸ್ತಿ ತಗೋಬೇಕಾ ಅಂತ ನಿಮ್ ಕ್ವಶನ್ ಕೇಳ್ಬಹುದು. ಮಿನಿಮಮ್ 1 ಆದ್ರೂ ಆರ್ಡರ್ ಹಾಕಿದ್ರೆ ನಡೆಯುತ್ತೆ, ಬಟ್ ಎಬೋ 500 ರೂಪೀಸ್ ಮೇಲಿರ್ಬೇಕು ಆರ್ಡರ್. ಸೊ ಎಸ್ ಸ್ನೇಹಿತರೆ, ನೋಡಿದ್ರಿಲ್ವಾ? ಸೊ ಬನ್ನಿ, ಹಾಗೆ ಕೆಳಗೆ ಹೋಗ್ತಾ ಇದೀನಿ, ಕೆಳಗಡೆ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಎಸ್ ಸ್ನೇಹಿತರೆ, ನೋಡಿದ್ರಿ ಅಲ್ವಾ, ಮೆಂತ್ಯ ಪಲಾವ್ ಆಗಿರ್ಬೋದು, ಜುವೆಲ್ರಿ ಆಗಿರ್ಬೋದು. ಜುವೆಲ್ರಿನ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ತರಿಸಿದ್ದು, ಜುವೆಲ್ರಿ ಆಫ್ ಕರ್ನಾಟಕ ಅಂತ ಏನೋ ಈಗ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ, ಮುಂಚೆ ಬೇರೆ ಹೆಸರಿತ್ತು ಐ ಥಿಂಕ್, ಏನೋ ಇತ್ತಪ್ಪ ನೆನಪಕ್ ಬರ್ತಾ ಇಲ್ಲ. ಬಟ್ ಪಾಪ ತುಂಬಾ ಶ್ರಮಜೀವಿ ಹುಡುಗಿ,
ಇನ್ಸ್ಟಾಗ್ರಾಮ್ ನ ಹ್ಯಾಕ್ ಮಾಡಿದಾಗ ಪಾಪ ಬಿಸ್ನೆಸ್ ಚೆನ್ನಾಗಿ ನಡೀತಿತ್ತು, ಈಗ ಏನು ನಡೀತಾ ಇಲ್ಲ. ಪಾಪ ಅವಳಿಗೆ ಎಷ್ಟು ಬೇಜಾರು ಮಾಡ್ಕೊಳ್ತಿತ್ತು. ಸೊ ಹಂಗಾಗಿ ನನ್ನ ಕಡೆಯಿಂದ ಒಂದು ಅಳಿಲು ಸೇವೆ ಆಗ್ಲಿ ಅಂತ ಹೇಳಿ ಅಳಿಲು ಸೇವೆನು ಕೂಡ ಮಾಡಿದೀನಿ, ನೋಡೋಣ. ಎಸ್ ಸ್ನೇಹಿತರೆ, ಎಸ್ ಬನ್ನಿ ಸ್ನೇಹಿತರೆ, ಹಾಗೆ ಗುಡ್ ವೈಬ್ಸ್ ಅವ್ರದ್ದು ಬಾಡಿ ಲೋಷನ್ ಬಗ್ಗೆ ನಿಮ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಗುಡ್ ವೈಬ್ಸ್ ಅವ್ರದ್ದು ವೆನಿಲಾ ಅಲ್ಟ್ರಾ ಶೈನಿಂಗ್ ಬಾಡಿ ಲೋಷನ್ ಇದೆ, ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಇದ್ರ ಎಮ್ ಆರ್ ಪಿ ಬಗ್ಗೆ ಹೇಳೋದಾದರೆ 155 ರೂಪಾಯಿ ಇದೆ. ಮ್ಯಾನುಫ್ಯಾಕ್ಚರ್ ಡೇಟ್ ಬಂದು 2019 ಇದೆ, 7/2019, ಎಕ್ಸ್ಪೈರ್ ಬಂದು 6/2021 ತನಕ ಇದೆ. ಧಾರಾಳವಾಗಿ ಯೂಸ್ ಮಾಡ್ಬೋದು, ಎಸ್ಪೆಷಲಿ ಈ ಚಳಿಗಾಲಕ್ಕಂತೂ ನೀವು ಈ ರೀತಿ ಬಾಡಿ ಲೋಷನ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗುತ್ತೆ ಮತ್ತು ಮಾಯಿಶ್ಚರ್ನ ಲಾಕ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ನಂತರ ಬಂದು ಇಲ್ಲಿ ಪೀಚ್ ಬಾಡಿ ಲೋಷನ್ ಇದೆ, ನೀವು ನೋಡ್ತಾ ಇರ್ಬೋದು. ಇದರಲ್ಲಿ SPF 24++++ PA ಇದೆ. PA ಏನು ಅಂತ ದಯವಿಟ್ಟು ಕೇಳಬೇಡಿ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದೂ ಅಷ್ಟೇ ಎಮ್ ಆರ್ ಪಿ ಬಂದು 215 ಇದೆ, ಸ್ವಲ್ಪ ಜಾಸ್ತಿ ಇದೆ. ಯಾಕಪ್ಪ ಅಂದರೆ ಇದರಲ್ಲಿ ಆಲ್ರೆಡಿ ಸನ್ಸ್ಕ್ರೀನ್ ಲೋಷನ್ ಇರೋದ್ರಿಂದ ಎಕ್ಸ್ಟ್ರಾ ನೀವೇನು ಯೂಸ್ ಮಾಡೋ ಅಗತ್ಯತೆ ಇರೋದಿಲ್ಲ ಅಂಥೇಳಿ. ಜಸ್ಟ್ ನೀವು ಸ್ವಲ್ಪ ಪ್ರಮಾಣದ ಬಾಡಿ ಲೋಷನನ್ನು ತೆಗೆದುಕೊಂಡು ಇಡೀ ಬಾಡಿಗೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಆ ನಂತರ ಸೊ ನಾರ್ಮಲಿ ಹೇಗಿರ್ತಿರೋ ಹಾಗೆ ನೀವು ಅದ್ರ ಮೇಲುಗಡೆ ಆ ಬಟ್ಟೆ ಹಾಕ್ಕೋಬೋದು. ಇದರಿಂದ ನಿಮ್ಮ ಸ್ಕಿನ್ನು ಹೆಲ್ತಿಯಾಗಿರುತ್ತೆ, ಗ್ಲೋ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಗುಡ್ ವೈಬ್ಸ್ ಪ್ರಾಡಕ್ಟ್ಸ್ ಎಲ್ಲ ನೋ ಪ್ಯಾರಬಿನ್, ನೋ ಸಲ್ಫೇಟ್ ಮತ್ತು ಕ್ರುಯಲ್ಟಿ ಫ್ರೀ. ಸೊ ಹಾಗಾಗಿ ಧಾರಾಳವಾಗಿ ಉಪಯೋಗಿಸ್ಬೋದು, ಯಾವುದೇ ರೀತಿ ನಿಮಗೆ ತೊಂದರೆ ಆಗೋದಿಲ್ಲ. ಮೂರನೇ ಬಾಡಿ ಲೋಷನ್ ಬಂದು ಸ್ಯಾಟ್ಸಮ್ ಬಾಡಿ ಮಾಯಿಶ್ಚರೈಸಿಂಗ್ ಬಾಡಿ ಲೋಷನ್ ಅಂಥೇಳಿ. ಸೊ ಇದೇನೋ ಆರೆಂಜ್ ಥರ ಹಣ್ಣಿದೆ, ಬಟ್ ನಿಜವಾಗ್ಲೂ ಆರೆಂಜ್ ಆ ಏನು ಅಂತ ನನಗೂ ಡೌಟ್ ಹೊಡಿತಿದೆ. ಸೊ ಇದು 2020 ಎಕ್ಸ್ಪೈರಿ ಡೇಟು. ಇದ್ರ ಎಮ್ ಆರ್ ಪಿ ಬಂದು 155 ರೂಪಾಯಿ ಇದೆ. ಸೊ ಧಾರಾಳವಾಗಿ ಯೂಸ್ ಮಾಡ್ಬೋದು, ತುಂಬ ಹೈ ಆರ್ ಎಂಡ್ ಏನೆಲ್ಲ ತೊಗೋಬೋದು, ತೊಂದರೆ ಇಲ್ಲ. ಸ್ನೇಹಿತರೆ, ನೀವೇನಾದರೂ ಇನ್ ಕೇಸ್ ಪರ್ಪಲ್ ಎಲೈಟ್ ಮೆಂಬರ್ ಆಗಬೇಕು ಅಂತ ನಿಮಗೇನಾದರೂ ಆಸೆ ಇತ್ತು ಅಂದರೆ ಪ್ರಾಡಕ್ಟ್ನ ನಿಮಗೆ ಸ್ಯಾಂಪಲನ್ನು ಫ್ರೀಯಾಗಿ ಕಳಿಸ್ತಾರೆ. ಅದಲ್ಲದೆ ಸ್ನೇಹಿತರೆ, ನಿಮಗೆ ಕೊರಿಯರ್ ಚಾರ್ಜಸ್ ಇರೋದಿಲ್ಲ. ಸೊ ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ, ನೋಡ್ಕೊಂಡು ಬನ್ನಿ. ಹಾಗೆ ಬನ್ನಿ ಸ್ನೇಹಿತರೆ, ಪರ್ಪೈಟ್ ಎಲೈಟ್ ಬಗ್ಗೆ ಆಫರ್ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಪರ್ಪಲ್ದಿದು ಹೋಮ್ ಪೇಜು, ಈಗ ಜಸ್ಟ್ ಟ್ರಯಲ್ಗೆ ನೋಡೋಣ ಒಂದ್ಸತಿ. ಈಗ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ನೀವಿಲ್ಲಿ ನೋಡ್ತಾ ಇರ್ಬೋದು ಕ್ಯಾಲ್ಕುಲೇಟರ್ ಎಲೈಟ್ ಸೇವಿಂಗ್ಸ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೂರು ಥರ ಆಪ್ಷನ್ ಇದೆ. ಎಲೈಟ್ 3 ಮಂತ್ಸ್ಗೆ 199, ಎಲೈಟ್ 1 ಇಯರ್ಗೆ 299, ಎಲೈಟ್ ಪ್ಲಸ್ 1 ಇಯರ್ಗೆ 499, ಈ ರೀತಿ ಮೂರು ಆಪ್ಷನ್ ಇದೆ. ಆಯಿತಾ, ಮೊದಲು ನೀವು ಏನು ಮಾಡಬೇಕು, ಎಲೈಟ್ 1 ಇಯರ್ಗೆ ನಾನು ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ. ಇದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ, ಆಯಿತಾ. ಸೊ ನಿಮ್ಗೆ ಗೊತ್ತಿಲ್ಲ ಅಂತ ಅಂದೋರಿಗೆ ಇದು ಮಾಹಿತಿ ಅಷ್ಟೇ ಜಸ್ಟ್. ನೋಡಿ, ಇನ್ಪುಟ್ ಅಂತ ಇದೆಯಲ್ಲ, ಅಲ್ಲಿ ನೀವು ಎಷ್ಟು ಆರ್ಡರ್ನ ನೀವು 1 ವರ್ಷಕ್ಕೆ ಸೆಲೆಕ್ಟ್ ಮಾಡ್ತೀನಿ ಅಂತ ಒಂದು ಆಪ್ಷನ್ ಇದೆ. ಅಲ್ಲಿ ನೀವು ಮಿನಿಮಮ್ ಒಂದು 10 ಆರ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ಅಂತ 110 ಅಂತ ಕ್ಲಿಕ್ ಮಾಡಿ. ಆವಾಗ ನೀವು ನೋಡ್ಬೋದು ಇಲ್ಲಿ 10 ಆರ್ಡ್ರು 300 ರೂಪಾಯಿಗೆ 3,000 ರೂಪಾಯಿ ಆಗಿದೆ. ಸೇವ್ ಡ್ಯೂ ಟು ಫ್ರೀ ಡಿಲಿವರಿ 490 ರೂಪಾಯಿ ಸೇವ್ ಆಗಿದೆ. ಸಿ ಓ ಡಿ ಇರೋದಿಲ್ಲ ನಿಮಗೆ ಈ ಎಲೈಟ್ 299 ನಿಮಗೆ ಸಿ ಓ ಡಿ ಬರೋದಿಲ್ಲ. ಅದಲ್ಲದೆ ಈ ಆಫರ್ ತೊಗೊಳ್ಳೋದ್ರಿಂದ ಫ್ರೀ ಸ್ಯಾಂಪಲ್ ಕೂಡ ಕಳಿಸ್ತಿರ್ತಾರೆ ನಿಮ್ಗೆ ಅವಾಗವಾಗ. ಈಗ ನಾನಿಲ್ಲಿ ಎಲೈಟ್ ಪ್ಲಸ್ಸನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೋಡಿ, ಇಲ್ಲಿ ನಿಮಗೆ 10 ಪ್ರಾಡಕ್ಟು 300 ರೂಪಾಯಿ ಲೆಕ್ಕ ಹಾಕಿ 3,000, ಸೇವಿಂಗ್ ಫ್ರೀ ಡಿಲಿವರಿ 490, ಅದಲ್ಲದೆ ಸಿ ಓ ಡಿ ಕೂಡ ನಿಮ್ಗೆ 250 ರೂಪಾಯಿ ತನಕ ಕ್ಯಾಶ್ ಆನ್ ಡೆಲಿವರಿ ತನಕ ಫ್ರೀ ಇರುತ್ತೆ. ಅದಲ್ಲದೆ ನಿಮಗೆ ಫ್ರೀ ಸ್ಯಾಂಪಲ್ ಆನ್ ಎವ್ರಿ ಆರ್ಡರ್ ವರ್ತ್ ₹500. ನೀವು 500 ರೂಪಾಯಿ ಮೇಲೆ ಯಾವುದೇ ಖರೀದಿ ಮಾಡಿದ್ರೂ ಕೂಡ ನಿಮಗೆ ಫ್ರೀ ಸ್ಯಾಂಪಲ್ ಕೊಡ್ತಾರೆ. ಅದಲ್ಲದೆ ಕೂಡ ನಿಮಗೆ ಅದಲ್ಲದೆ ಮೈಲ್ ಸ್ಟೋನ್ ಗಿಫ್ಟ್ ಅಂತ ಇರುತ್ತೆ. ನೀವು 2,500 ರೂಪಾಯಿಗೆ ಏನಾದರೂ ಪರ್ಚೇಸ್ ಮಾಡಿದ್ರೆ 500 ರೂಪಾಯಿಯಷ್ಟು ಮೈಲ್ ಸ್ಟೋನ್ ಗಿಫ್ಟನ್ನು ಕೊಡ್ತಾರೆ ನಿಮ್ಗೆ. ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಅಪ್ ಟು 40,000 ತನಕ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ಏನೋ ಗಿಫ್ಟ್ಸ್ ಇರುತ್ತೆ. ಅದಲ್ಲದೆ ನೀವು 1,000 ರೂಪಾಯಿ ಸೇವ್ ಮಾಡಿದ್ದೀರಾ. ಸೊ ನನ್ನನ್ನು ಕೇಳೋದಾದರೆ ಮೆಂಬರ್ಶಿಪ್ ಮಾಡ್ಕೊಳ್ಳೋದು ಬೆಟ್ರು, ತಪ್ಪೇನಿಲ್ಲ. ನಿಮಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಎಲೈಟ್ ಪ್ಲಸ್ಗೆ ಹೋಗಿ ಹೋಗೋದಾದರೆ. ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ ಎಲೈಟ್ ಮೆಂಬರ್ ಆಗ್ಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಇನ್ ಕೇಸ್ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ, ಪರ್ಚೇಸ್ ಕೂಡ ಮಾಡ್ಬೋದು. ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಿದ್ದೀನಿ. ಇವತ್ತಿನ ವ್ಲಾಗ್ ಎಲ್ಲರಿಗೂ ಇನ್ಫಾರ್ಮೇಟಿವ್ ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.